ಕಂಪ್ಯೂಟರ್ಗಳು ಅಂದ್ರೆ ತುಂಬಾ ಚಿಕ್ಕ ಚಿಕ್ಕ ಬಿಡಿ ಭಾಗಗಳಿರೋ ತೊಡಕಾದ ಹೈಟೆಕ್ ಯಂತ್ರಗಳು ಅಂತ ನಾವ್ ಯಾವಾಗ್ಲೂ ಅನ್ಕೋಬಹುದು. ಆದ್ರೆ ಅವು ದೊಡ್ಡದಾದ ಮರದಿಂದ ಮಾಡಿದ ಇಂತಹ ಮೆಕ್ಯಾನಿಕಲ್ ಕಂಪ್ಯೂಟರ್ ಕೂಡ ಆಗಿರಬಹುದು. ಇವೆರಡೂ ನೋಡಕ್ಕೆ ಬೇರೆ ಬೇರೆ ಇದೆ ಅನ್ಸಿದ್ರು ಎರಡರಲ್ಲೂ ಇರೋ ಒಂದು ಭಾಗ ಅಂದ್ರೆ ಸ್ವಿಚ್. ಒಂದ್ ಸ್ವಿಚ್ ನಲ್ಲಿ ಗಮನ ಸೆಳೆಯುವಂಥದ್ದು ಏನೂ ಇಲ್ಲ, ಆಫ್ ಆಗತ್ತೆ ಇಲ್ಲ ಆನ್ ಆಗತ್ತೆ. ಆದ್ರೆ ಈ ಸ್ವಿಚ್ ಗಳನ್ನ ಒಂದು ಮಾದರಿಯಲ್ಲಿ ಜೋಡಿಸಿಟ್ರೆ ಗಣಿತ ಇಲ್ಲ ತರ್ಕದ ಲೆಕ್ಕಗಳನ್ನ ಮಾಡಬಹುದು. ಇಲ್ನೋಡಿ, ಈ ಸುತ್ತು ಅಂದ್ರೆ ಸರ್ಕಿಟ್ ನಲ್ಲಿ ದೀಪ ಬೆಳಗ್ಬೇಕು ಅಂದ್ರೆ ಎರಡು ಸ್ವಿಚ್ ಗಳು ಆನ್ ಆಗಿರ್ಬೇಕು. ಆದ್ರೆ ಈ ಸುತ್ತಿನ ದೀಪ ಬೆಳಗೋದಕ್ಕೆ ಯಾವ್ದಾದ್ರೂ ಒಂದು ಆನ್ ಆಗಿರ್ಬೇಕು ಇಲ್ಲ ಎರಡೂ ಆನ್ ಆಗಿರ್ಬೇಕು. ನಾವು ಇನ್ನಷ್ಟು ಸ್ವಿಚ್ ಗಳನ್ನ ಸೇರಿಸಿದ್ರೆ ಕಷ್ಟದ ಗಣಿತ ಮತ್ತೆ ತರ್ಕಗಳನ್ನ ಮಾಡಬಹುದು. ಹಾಗಾಗಿ ಕಂಪ್ಯೂಟರ್ ಅಂದ್ರೆ ಅಚ್ಚುಕಟ್ಟಾಗಿ ಮಾಡಿರೋ ಸ್ವಿಚ್ ಗಳ ಓರಣ ಅಂತಾನೆ ತಿಳಿಬಹುದು. ಒಂದು ಬೆಳಕಿನ ಸ್ವಿಚ್ಗೆ ಮೆಕ್ಯಾನಿಕಲ್ ನೀಡಿಕೆ ಮತ್ತು ಎಲೆಕ್ಟ್ರಿಕಲ್ ಹೊರಪಡಿಕೆ ಇರುತ್ತೆ. ನೀಡಿಕೆ ಮತ್ತೆ ಹೊರಪಡಿಕೆಗಳ ಬಗ್ಗೆ ಬೇರೆ ಬೇರೆ ಇರೋದ್ರಿಂದ ಒಂದರ ಹೊರಪಡಿಕೆಯನ್ನ ಮತ್ತೊಂದರ ನೀಡಿಕೆಗೆ ಜೋಡಿಸೋದಕ್ಕೆ ಆಗೋದಿಲ್ಲ. ಇನ್ನಷ್ಟು ತೊಡಕಾದ ಸುತ್ತುಗಳನ್ನ ಮಾಡೋದಕ್ಕೆ ಒಂದೇ ಬಗೆಯ ನೀಡಿಕೆ ಮತ್ತೆ ಹೊರಪಡಿಕೆ ಇರೋ ಸ್ವಿಚ್ ಬೇಕು. ಅಂತಹ ಸ್ವಿಚ್ಗಳನ್ನ ಜೋಡಿಸಿ ಒಂದು ಸುತ್ತು ಮಾಡೋಣ ಬನ್ನಿ. ಈ ನಮ್ಮ ಡಿಜಿಕಾಂಪ್ನಲ್ಲಿರೋ ಸ್ವಿಚ್ಗಳಿಗೆ ಮೆಕ್ಯಾನಿಕಲ್ ನೀಡಿಕೆ ಮತ್ತು ಮೆಕ್ಯಾನಿಕಲ್ ಹೊರಪಡಿಕೆಗಳಿವೆ. ಲೈಟ್ ಸ್ವಿಚ್ಗಳಲ್ಲಿರುವಂತೆ ಇಲ್ಲಿರೋ ಸ್ವಿಚ್ಗಳು ಎರಡು ಸ್ಥಿತಿಯಲ್ಲಿರುತ್ತವೆ, ಎಡ ಮತ್ತು ಬಲ, ಆಫ್ ಮತ್ತು ಆನ್, ಇಲ್ಲ ಸೊನ್ನೆ ಮತ್ತು ಒಂದು. ಈ ಕಂಪ್ಯೂಟರ್ ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನ ಕೋಡ್ ಬರೆದು ಪ್ರೋಗ್ರಾಮಿಂಗ್ ಮಾಡೋ ಬದಲು ಹಲವು ಬೇರೆ ಬೇರೆ ಸ್ವಿಚ್ಗಳನ್ನ ನಮಗ್ ಬೇಕಾಗಿರೋ ಹಾಗೆ ಕೈಯಾರೆ ಜೋಡಿಸಬಹುದು. ಮೇಲಿನ ಸಾಲಲ್ಲಿ ಎಷ್ಟು ಚೆಂಡುಗಳಿವೆ ಅಂತ ಈ ಕಂಪ್ಯೂಟರ್ನಲ್ಲಿ ಎಣಿಸೋದಕ್ಕೆ ಲೆಕ್ಕ ಮಾಡೋ ಸ್ವಿಚ್ ಆನ್ ಗುರುತಿಗೆ ಹೊಂದಿಸ್ತೀನಿ. ಇಲ್ಲಿರೋ ಸ್ವಿಚ್ಗಳ ಗುಂಪು ಮೊತ್ತ ಎಷ್ಟು ಅಂತ ತೋರಿಸುತ್ತೆ. ಲೆಕ್ಕ ಶುರು ಮಾಡೋ ಮುಂಚೆ ಎಲ್ಲ ಸ್ವಿಚ್ಗಳನ್ನ ಸೊನ್ನೆಗೆ ತಿರುಗಿಸ್ಬಿಡೋಣ. ಈ ಸೊನ್ನೆ ಗೋಲನ್ನ ಒತ್ತಿ ಲೆಕ್ಕ ಶುರು ಮಾಡೋಣ. ಕಂಪ್ಯೂಟರ್ ಮೂಲಕ ನಮಗ್ ಸಿಕ್ಕಿರೋ ಲೆಕ್ಕ ಸೊನ್ನೆ 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 ಪ್ಲಸ್ ಒಂದು. ಹಲಗೆ ಮೇಲಿಂದ ಚೆಂಡು ಇಳ್ಕೊಂಡು ಬರ್ತಿದ್ದ ಹಾಗೆ ಮೊದಲನೇ ಸ್ವಿಚ್ ಸೊನ್ನೆಯಿಂದ ಒಂದ್ರ ಕಡೆ ವಾಲತ್ತೆ. ನಮ್ಗೀಗ ಸಿಕ್ಕಿರೋ ಮೊತ್ತ ಸೊನ್ನೆ 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 ಒಂದು. ಸುಮ್ನೆ ಒಂದು ಅನ್ಬಹುದು. ಈಗ ಎರಡನೇ ಚೆಂಡಿನ ಲೆಕ್ಕ ಮಾಡೋಣ. ಈ ಸಲ ಏನಾಯ್ತು ನೋಡಿದ್ರ, ನಾನು ಮೊತ್ತನ ಒಂದಕ್ಕೆ ಹೊಂದಿಸ್ತೀನಿ. ನಾವೀಗ ಬಗೆಹರಿಸಿದ ಗಣಿತದ ಲೆಕ್ಕ ಸೊನ್ನೆ 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 ಒಂದು ಪ್ಲಸ್ ಒಂದು. ಡಿಜಿಕಾಮ್ ಮೊದಲನೇ ಸ್ವಿಚ್ಗೆ ಒಂದನ್ನ ಕೂಡಿಸುತ್ತೆ, ಆದ್ರೆ ಅದು ಆಗ್ಲೇ ತುಂಬಿರೋದ್ರಿಂದ ಅದು ಒಂದನ್ನ ಎರಡನೇ ಸ್ವಿಚ್ ಕೂಡಿಸುತ್ತೆ. ಈಗ ನಮಗ್ ಸಿಗೋ ಮೊತ್ತ ಸೊನ್ನೆ 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 ಒಂದು ಸೊನ್ನೆ. ಬೈನರಿಯಲ್ಲಿ ಇದನ್ನ ಎರಡು ಅಂತೀವಿ. ಈಗ ಮೂರನೇ ಚೆಂಡ್ ಹಾಕೋಣ. ಮೂರನೇ ಚೆಂಡ್ ಆದ್ಮೇಲೆ ಬಂದಿರೋ ಮೊತ್ತ ಸೊನ್ನೆ 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 ಒಂದು ಒಂದು. ಇದನ್ನ ಬೈನರಿಯಲ್ಲಿ ಮೂರು ಅಂತೀವಿ. ಎಣಿಸೋದ್ರ ಜೊತೆಗೆ ಡಿಜಿಕಾಮ್ ಕೂಡೋ ಕಳಿಯೋ ಲೆಕ್ಕ, ಗುಣಿಸೋದು ಭಾಗಿಸೋದನ್ನು ಮಾಡಬಲ್ದು. ಹೆಚ್ಚಿನ ಸ್ವಿಚ್ಗಳನ್ನ ಬಳಸ್ಕೊಂಡಷ್ಟು ದೊಡ್ಡ ಅಂಕಿಗಳನ್ನ ಎಣಿಸಬಹುದು. ಈ ಡಿಜಿಕಾಂಪ್ನಲ್ಲಿ 31 ಸ್ವಿಚ್ಗಳಿದ್ದು ಇದು 127ರವರೆಗೆ ಎಣಿಸಬಲ್ದು. ಇಂದಿನ ಕಂಪ್ಯೂಟರ್ ಚಿಪ್ಗಳಲ್ಲಿ 100 ಕೋಟಿಗೂ ಹೆಚ್ಚಿನ ಸ್ವಿಚ್ಗಳಿರ್ತವೆ. ಈ ಸ್ವಿಚ್ಗಳನ್ನ ಈ ಹಾಳೆಯಿಂದ ಮಾಡಿರ್ತಾರೆ. ಒಂದೊಂದು ಚೌಕವು ಒಂದೊಂದು ಚಿಪ್ ಆಗಿರುತ್ತೆ. ಟ್ರಾನ್ಸಿಸ್ಟರ್ ಅಂತ ಕರೆಯೋ ಅರೆ ಬಿಡುವುಕ ಅಂದ್ರೆ ಸೆಮಿಕಂಡಕ್ಟರ್ ಸ್ವಿಚ್ಗಳಿಂದ ಚಿಪ್ಗಳನ್ನ ಮಾಡ್ತಾರೆ. ಅವು ಗಟ್ಟಿಯಾಗಿದ್ದು ಒಳಗ್ ತಿರುಗೋ ಭಾಗಗಳಿರಲ್ಲ. ಇದರಿಂದಾಗಿ ಚಿಕ್ಕದಾದ, ವೇಗವಾದ ಮತ್ತು ಹೆಚ್ಚು ಶಕ್ತಿ ಉಳಿತಾಯ ಆಗೋ ಚಿಪ್ಗಳನ್ನ ಮಾಡಬಹುದು. ಇವುಗಳು ಡಿಜಿಕಾಮ್ಗಿಂತ 100 ಕೋಟಿ ಪಟ್ಟು ಹೆಚ್ಚಿನ ವೇಗದಲ್ಲಿ ಕೆಲಸ ಮಾಡೋ ಹಾಗೆ ಮಾಡಬಹುದು. ಈ ಅರೆ ಬಿಡುವುಕ ಸ್ವಿಚ್ಗಳಿಂದ ಮಾಡರ್ನ್ ಎಲೆಕ್ಟ್ರಾನಿಕ್ಸ್ ಸಾಧ್ಯವಾಗಿದೆ. ತಂತ್ರಜ್ಞಾನದ ಇಂತಹ ಇನ್ನಷ್ಟು ಆಸಕ್ತಿಕರ ವಿಷಯಗಳ ಬಗ್ಗೆ ತಿಳಿಯೋದಕ್ಕೆ ನಮ್ಮ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.